ಆತ್ಮೀಯ ವಿದ್ಯಾರ್ಥಿಗಳೇ, ಐಚ್ಛಿಕ ಕನ್ನಡ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಮಹಿಳೆ ಹೇಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹೇಗೆ ಆಕೆ ಹಿಂದುಳಿದಾಳೆ ಅನ್ನೋಂಥ ಒಂದು ವಿಚಾರವನ್ನು ನ್ಯಾಯಮೂರ್ತಿಗಳು ಆದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರು, ಈ ಸ್ಟೋರಿ ಮಾತ್ರ ಆಯಿತು, ಆ ಸ್ಟೋರಿ ಆಗಲೇ ಇಲ್ಲ ಅನ್ನೋ ಒಂದು ಲೇಖನದಲ್ಲಿ ಇಷ್ಟೊಂದು ವೈಜ್ಞಾನಿಕವಾಗಿ, ವಸ್ತುನಿಷ್ಠವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಹಾಗೆ ಆ ಲೇಖನದ ಮುಂದುವರಿದ ಭಾಗವಾಗಿ ಇವತ್ತು ಅಸಮಾನತೆಯ ವಿರುದ್ಧವಾಗಿ ಮಹಿಳೆಯರ ಒಂದು ಕೂಗು ಯಾವ ಮಟ್ಟದಲ್ಲಿದೆ, ಅದು ಹೇಗೆ ಅವರ ಅಸಮಾನತೆಯನ್ನ ನೀಗಿಸಲಾಯಿತು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅವ್ರು ಹೇಳ್ತಾರೆ, ಮುಂದುವರಿದು, ಎಲ್ಲಿಯವರೆಗೂ ಮಹಿಳೆಯರ ಶೋಷಣೆ ಇರುವುದೋ ಅಲ್ಲಿಯವರೆಗೂ ಮಹಿಳೆಯರು ಶೋಷಣೆಯಿಂದ ಮುಕ್ತರಾಗಲಿಕ್ಕೆ, ಮುಕ್ತರಾಗಿ ಪುರುಷರಿಗೆ ಸಮಾನವಾಗಿ ಬಾಳುವಂತಹ ಒಂದು ಆಸೆಯನ್ನ ಹೊಂದಿಯೇ ಇರ್ತಾರೆ. ಎಲ್ಲಿವರೆಗೂ ಈ ಶೋಷಣೆ ದಬ್ಬಾಳಿಕೆ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೆ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಅಂತದ್ದು ಅವರ ಮೇಲೆ ಸಾಧ್ಯ ಇರುತ್ತೋ ಅಲ್ಲಿಯವರೆಗೂ ಅವ್ರು ಏನ್ ಮಾಡ್ತಾರೆ, ಈ ಎಲ್ಲಾ ಶೋಷಣೆಗಳಿಂದ ನೋವುಗಳಿಂದ ಮುಕ್ತರಾಗಿ ನಾವು ಕೂಡ ಪುರುಷನಿಗೆ ಸಮಾನವಾಗಿರ್ತಕ್ಕಂತಹ ಬದುಕನ್ನ ಹೊಂದಬೇಕು ಅಂತೇಳಿ ಅಲ್ಲಿವರೆಗೂ ಕೂಗು ಅವರ ಆಸೆ ಅನ್ನೋದು ಒಂದೇ ಇರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಬರ್ತಾರೆ. ಹಾಗೆ ಎಲ್ಲಿವರೆಗೂ ದಬ್ಬಾಳಿಕೆ ಇರ್ತದೆಯೋ ಅಲ್ಲಿವರೆಗೂ ಒಂದು ಸಮಾನವಾಗಿರ್ತಕ್ಕಂತಹ ಮಾನವ ಕುಲದ ಒಂದು ಅಭಿಲಾಷೆ ಅವರಲ್ಲಿ ಇದ್ದೇ ಇರುತ್ತೆ, ಜೀವಂತಿಕೆಯನ್ನ ಪಡೆದಿರುತ್ತೆ. ಎಲ್ಲಿವರೆಗೂ ಈ ಸಮಾಜದಲ್ಲಿ ದಬ್ಬಾಳಿಕೆ ಇರುತ್ತೋ ಅಲ್ಲಿಯವರೆಗೂ ಸಮಾನವಾಗಿ ಬದುಕುವಂತ ಒಂದು ಜೀವಂತಿಕೆಯ ಅನ್ನೋದು ಅವರಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗೆ ಅಲ್ಲಿವರೆಗೂ ಅವರಿಗೆ ಜ್ಞಾನ ಸತ್ಯಕ್ಕಾಗಿ ಹೋರಾಟ ಅನ್ನೋದು ನಡೀತಾನೆ ಇರುತ್ತೆ. ಅಂದ್ರೆ ಇಲ್ಲಿಗೆವರೆಗೂ ಅವರ ಒಂದು ಬೌದ್ಧಿಕ ಚಿಂತನೆಯ ಮೇಲೆ ಈ ಒಂದು ದೌರ್ಜನ್ಯ ಅಥವಾ ದಬ್ಬಾಳಿಕೆ ಅನ್ನೋದು ನಡೆಯುತ್ತೋ ಅಲ್ಲಿಯವರೆಗೂ ಸಹ ಜ್ಞಾನ ಮತ್ತು ಸತ್ಯಕ್ಕಾಗಿ ಅವರ ಹೋರಾಟ ಅನ್ನೋದು ಇದ್ದೇ ಇರುತ್ತೆ ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾರೆ. ಅಂದ್ರೆ ಎಲ್ಲಿಯವರೆಗೂ ಈ ಮಹಿಳೆಯರ ಮೇಲೆ ಶೋಷಣೆ ಅಂತದ್ದು ಇರುತ್ತೋ ಅಲ್ಲಿಯವರೆಗೂ ಆ ಶೋಷಣೆಯಿಂದ ಮುಕ್ತರಾಗಲಿಕ್ಕೆ ಅವರ ಹೋರಾಟ ಕೂಗು ಇದ್ದೇ ಇರುತ್ತೆ. ಎಲ್ಲಿಯವರೆಗೂ ದಬ್ಬಾಳಿಕೆ ಇರುತ್ತೋ ಅಲ್ಲಿಯವರೆಗೂ ಮಾನವ ಕುಲದಲ್ಲಿ ನಾವು ಸಮಾನರಾಗಿ ಬದುಕಲಿಕ್ಕೆ ಅವರ ಒಂದು ಧ್ವನಿ ಎತ್ತರದಲ್ಲಿ ಕೂಗ್ತಾ ಇರುತ್ತೆ. ಎಲ್ಲಿಯವರೆಗೂ ಅವರ ಬೌದ್ಧಿಕ ಚಿಂತನೆಯ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗುತ್ತೋ ಅಲ್ಲಿಯವರೆಗೂ ಅವರ ಸತ್ಯ ಜ್ಞಾನಕ್ಕಾಗಿ ಹೋರಾಟ ಅನ್ನೋದು ನಿರಂತರವಾಗಿ ಇರುತ್ತೆ ಅಂತೇಳಿ ಲೇಖಕರು ಹೇಳ್ತಾರೆ. ಯಾಕಂದ್ರೆ ಇದನ್ನ ನಾವು ಇತಿಹಾಸದ ಕಾಲಘಟ್ಟಗಳಲ್ಲಿ ನೋಡ್ತಾ ಬಂದಾಗ ನಮಗೆ ಗೊತ್ತಾಗುತ್ತೆ, ಬುದ್ಧನಿಂದ ಹಿಡಿದು ಬುದ್ಧನು ಸಹ ಈ ಇಂಥ ಒಂದು ಕೆಲಸಗಳನ್ನ ಮಾಡ್ತಾ ಬಂದ. ಅವರ ಒಂದು ಸ್ವತಂತ್ರಕ್ಕಾಗಿ, ಅವರ ಚಿಂತನೆಗೆ ಬೆಲೆಯನ್ನ ನೀಡುವುದಕ್ಕಾಗಿ ಇಲ್ಲಿ ಬುದ್ಧ ತನ್ನ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಬುದ್ಧನ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನ ಉತ್ತಮಪಡಿಸಲು ಒಂದು ಪ್ರಯತ್ನ ಅಂತದ್ದು ಅಲ್ಲಿಂದನೇ ಶುರು ಮಾಡ್ತಾನೆ. ಇಲ್ಲಿಂದ ಬುದ್ಧನಿಂದನೇ ಹಿಡಿದು ಬುದ್ಧನ ಕಾಲದಿಂದಲೇ ಅವರ ಮೇಲೆ ಅವರ ಒಂದು ಸ್ಥಿತಿಗತಿಗಳನ್ನ ಉತ್ತಮ ಮಾಡಲಿಕ್ಕೆ, ಪುರುಷನಿಗೆ ಒಂದು ಸಮಾನವಾಗಿರತಕ್ಕಂತಹ ಸ್ಥಾನಮಾನ ಸಿಗ್ಲಿಕ್ಕೆ ಅಲ್ಲಿಂದನೇ ಶುರುವಾಯಿತು. ಆ ಬುದ್ಧನಂದ ನಂತರ ಮತ್ತೆ ಆ ಒಂದು ಪ್ರಯತ್ನವನ್ನ ಮಾಡಿದವರು ಅಂದ್ರೆ 12ನೇ ಶತಮಾನದ ಶಿವಶರಣರು. ಒಂದೇ 12ನೇ ಶತಮಾನದ ಶಿವಶರಣರು ಏನ್ ಮಾಡಿದ್ರು, ಸ್ತ್ರೀಯೂ ಸಹ ಪುರುಷನಷ್ಟೇ ಸಮಾನರು, ಕೇವಲ ಪುರುಷನಿಗೆ ಮಾತ್ರ ಮೋಕ್ಷವನ್ನು ಹೊಂದುವಂತಹ ಹಕ್ಕು ಇಲ್ಲ, ಅಲ್ಲಿ ಸ್ತ್ರೀಯರಿಗೂ ಕೂಡ ಹಕ್ಕಿದೆ ಅಂತ ಹೇಳೋದು ಅಷ್ಟೇ ಅಲ್ಲ, ಅವ್ರು ಏನ್ ಹೇಳ್ತಾರಂದ್ರೆ ಸ್ತ್ರೀಯಾಗಿ ಹುಟ್ಟುವುದು ಅದು ಎಷ್ಟೋ ಜನ್ಮಾಂತರಗಳಿಂದ ಮಾಡಿದ ಪುಣ್ಯದ ಫಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ವಚನಗಳಲ್ಲಿ ಕಂಡು ಬರುವಂತಹ ಸತಿಪತಿ ಭಾವ ಅನ್ನೋದನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಸ್ತ್ರೀಗೆ ಅವರು ಎಷ್ಟೊಂದು ಪ್ರಾಧಾನ್ಯತೆಯನ್ನ ನೀಡಿದ್ರು ಅಂತೇಳಿ. ಅಂದ್ರೆ ತಾವು ಪೂಜಿಸುವಂತಹ ದೇವರನ್ನೇ ಇಲ್ಲಿ ಪತಿಯನ್ನಾಗಿ, ತಾವು ಆ ದೇವರನ್ನ ಹೆಂಡತಿಯನ್ನ ಆ ದೇವರ ಹೆಂಡತಿಯಾಗಿ ಪತ್ನಿಯಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಂತ ಬಂದ್ರು. ಅಂದ್ರೆ ಈ ಸತಿಪತಿ ಭಾವ ಅನ್ನೋದು ಇದೆಯಲ್ಲ, ಅದು ಹೆಣ್ಣಿನ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ಈ 12ನೇ ಶತಮಾನದ ಶಿವಶರಣರು ಒಂದು ಚಳುವಳಿಯಂತೆನೆ ಮಾಡ್ತಾ ಬಂದ್ರು ಅಂತೇಳಿ ನಾವು ಹೇಳ್ಬಹುದು. ಹಾಗೆ ಅದ್ರ ಜೊತೆಗೇನೆ ಮಹಿಳೆಯರ ಆ ಒಂದು ಪರವಾಗಿ ಹಲವಾರು ಸುಧಾರಣೆಗಳನ್ನ, ಅಂದ್ರೆ ಇಲ್ಲಿ ಬಸವಣ್ಣ ಏನಿದನಲ್ಲ, ತನ್ನ ಅನುಭವ ಮಂಟಪದಲ್ಲಿ ಪುರುಷನಿಗೆ ಸಮಾನವಾಗಿರ್ತಕ್ಕಂತ ಸ್ಥಾನಮಾನವನ್ನ ಸ್ತ್ರೀಯರಿಗೂ ನೀಡುವುದರ ಮೂಲಕ ಅವರ ಶ್ರೇಷ್ಠತೆಯನ್ನ ಅವರ ಸ್ಥಾನಮಾನವನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ
ಆಗ್ಲೇನೆ ಬಸವಣ್ಣ ಮಾಡ್ದ ಸುಮಾರು 12ನೇ ಶತಮಾನದಲ್ಲಿ ಆಗ್ಲೂ ಬಸವಣ್ಣ ಇಂತ ಒಂದು ಕೆಲಸವನ್ನ ಮಾಡಿದ್ದು ನಿಜಕ್ಕೂ ಆ ಹೆಣ್ಣಿನ ಬಗ್ಗೆ ಇದ್ದಂತಹ ಅವರಲ್ಲಿ ಇದ್ದಂತಹ ಒಂದು ಗೌರವ ಅವರ ಒಂದು ಘನತೆಯ ಬಗ್ಗೆ ಅವರಿಗೆ ನಮಗೆ ಇಲ್ಲಿ ಮನವರಿಕೆ ಆಗೋದು ಸಹ ನೋಡ್ತೀವಿ. ಆ ನಂತರ ನಮ್ಮ ಸ್ವತಂತ್ರ ಭಾರತ ದೇಶದ ಸ್ವಾತಂತ್ರ್ಯದ ಚಳುವಳಿಯನ್ನು ಕೂಡ ನಾವೇನ್ ಮಾಡಿದ್ವಿ ಅವರಿಗೂ ಸಹ ಆ ಒಂದು ಸಮಯದಲ್ಲೂ ಕೂಡ ಅದೊಂದು ಕೇವಲ ರಾಜಕೀಯ ಆರ್ಥಿಕ ಚಳುವಳಿ ಆಗಿರದೆ ಅದೊಂದು ಸಾಮಾಜಿಕ ಚಳುವಳಿಯು ಕೂಡ ಆಗಿತ್ತಂತೆ. ಭಾರತ ದೇಶದ ಸ್ವಾತಂತ್ರ್ಯದ ಹೋರಾಟ ಅನ್ನೋದು ಕೇವಲ ರಾಜಕೀಯ ಸ್ವಾತಂತ್ರ್ಯದ ಅಥವಾ ಆರ್ಥಿಕ ಸ್ವಾತಂತ್ರ್ಯದ ಹೋರಾಟ ಅಷ್ಟೇ ಆಗಿರಲಿಲ್ಲ, ಅದು ಸಾಮಾಜಿಕ ಹೋರಾಟವೂ ಕೂಡ ಆಗಿತ್ತು ಅಂತೇಳಿ ನಮ್ಮ ಲೇಖಕರು ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ. ಅಂದ್ರೆ ಈ ರಾಜಕೀಯದ ಹೋರಾಟದ ಜೊತೆಯಲ್ಲಿಯೇ ನಮ್ಮ ಸಮಾಜದ ಅನಿಷ್ಟ ಪದ್ಧತಿಗಳು ಆಗಿರ್ತಕ್ಕಂತಹ ಅಸ್ಪೃಶ್ಯತೆ, ಸತಿ ಪದ್ಧತಿ, ದೇವದಾಸಿ ಮುಂತಾಗಿರ್ತಕ್ಕಂತಹ ಪದ್ಧತಿಗಳು ವಿರುದ್ಧವಾಗಿಯೂ ಕೂಡ ಹೋರಾಟ ಅನ್ನೋದು ನಡೆಯಿತು ಅಂತೆ. ಅಂದ್ರೆ ಭಾರತ ದೇಶದ ಸ್ವಾತಂತ್ರ್ಯದ ಅಂದ್ರೆ ಬ್ರಿಟಿಷರ ವಿರುದ್ಧವಾಗಿ ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುವುದರ ಜೊತೆಯಲ್ಲಿಯೇ ಹಲವಾರು ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿಯೂ ಕೂಡ ಅಲ್ಲಿ ಹೋರಾಟ ಅನ್ನೋದು ನಡೀತು ಅಂತೇಳಿ ಹೇಳಿದರೆ ಅವುಗಳಲ್ಲಿ ಯಾವಂದ್ರೆ ಈ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಆಮೇಲೆ ಸತಿ ಪದ್ಧತಿ, ದೇವದಾಸಿ ಅನ್ನಂತಹ ಪದ್ಧತಿಗಳು ಇಡೀ ಆ ಹೆಣ್ಣು ಕುಲವನ್ನೇ ಅತ್ಯಂತ ಕೆಳದರ್ಜೆಯನ್ನಾಗಿ ಅವರು ಮಾಡಿದ್ದು ಅಂತ ಹೇಳ್ಬೋದು. ಹಾಗಾಗಿ ಅಂತಹ ಒಂದು ಸಾಮಾಜಿಕ ಹೋರಾಟದ ನೇತೃತ್ವವನ್ನ ವಹಿಸಿಕೊಂಡವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ಇವರು ಸತಿಸಹಗಮನ ಪದ್ಧತಿಯ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ರು. ಆಮೇಲೆ ಕೇಶವಚಂದ್ರ, ಈಶ್ವರಚಂದ್ರ ವಿದ್ಯಾಸಾಗರ್ ಇವರಂತೂ ಬಾಲ್ಯ ವಿವಾಹ ಈ ಒಂದು ವಿಧಿವೇಯರ ಒಂದು ವಿವಾಹಕ್ಕಾಗಿ ವಿರುದ್ಧವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಮಾಡಿದ್ರು. ಕೇವಲ ಹೋರಾಟವನ್ನ ಅಷ್ಟೇ ಅಲ್ಲ, ಅವರು ತಮ್ಮ ಮಗನಿಗೂ ಕೂಡ ಒಬ್ಬ ವಿಧವೆಯನ್ನ ವಿವಾಹವನ್ನ ಮಾಡುವುದರ ಮೂಲಕ ಅವರ ಸ್ಥಾನವನ್ನ ಎತ್ತರಿಸಿದ ಅಂತ ಕೂಡ ನಾವಿಲ್ಲಿ ನೋಡ್ತಾ ಬರ್ತೀವಿ. ಆನಂತರ ಗಾಂಧೀಜಿಯವರು, ಆನಂತರ ಅಂಬೇಡ್ಕರ್, ಹೀಗೆ ಹಲವಾರು ಹೋರಾಟಗಾರರು ಈ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಹೋರಾಟವನ್ನ ನಡೆಸ್ತಾ ಬಂದರು. ಇದರ ಫಲವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅವರ ಸ್ಥಿತಿಗತಿಗಳನ್ನ ಅಂದ್ರೆ ಮಹಿಳೆಯರ ಸ್ಥಿತಿಗತಿಗಳನ್ನ ಉತ್ತಮವಾಗಿಸಲಿಕ್ಕೆ ಒಂದು ಪ್ರಯತ್ನ ಅನ್ನೋದು ಮಾಡಲಾಯಿತು. ಜೊತೆಗೆ ಹಲವಾರು ಕಾನೂನುಗಳು ಕೂಡ ಆ ಸಮಯದಲ್ಲಿ ರಚನೆಯಾದವು. ಅವುಗಳಲ್ಲಿ ಈ ಸತಿ ಪದ್ಧತಿಯ ನಿಷೇಧ ಆಯಿತು. ವರದಕ್ಷಿಣೆಯನ್ನ ತೆಗೆದುಕೊಳ್ಳುವುದು ಮತ್ತು ನೀಡುವುದು ಅಪರಾಧ ಅಂತದ್ದು ಇಲ್ಲಿ ಹೇಳಲಾಯಿತು. ಆನಂತರ ಬಾಲ್ಯ ವಿವಾಹ, ದೇವದಾಸಿ ಪದ್ಧತಿ, ಹೀಗೆ ಹಲವಾರು ಕಾಯ್ದೆಗಳನ್ನ ಜಾರಿ ಮಾಡುವುದರ ಮೂಲಕ ಈ ಕಾನೂನಾತ್ಮಕವಾಗಿ ಈ ಅನಿಷ್ಟ ಪದ್ಧತಿಗಳನ್ನ ನಿಷೇಧ ಮಾಡಲಾಯಿತು ಅಂತ ಹೇಳಬಹುದು. ಇದರ ಜೊತೆಗೆ ಈ ವಿಧವೆಯರು ಮದುವೆ ಆಗುವ ಹಕ್ಕಿನ ಒಂದು ಕಾಯ್ದೆಯನ್ನ ಕೂಡ ಜಾರಿಗೆ ಮಾಡಲಾಯಿತು. ವಿಧವೆಯರು ಸಹ ತಾವು ಬಯಸಿದಲ್ಲಿ ಮತ್ತೊಂದು ವಿವಾಹವನ್ನ ಆಗ್ಲಿಕ್ಕೆ ಅವಕಾಶವನ್ನು ಕೂಡ ಅಲ್ಲಿ ಮಾಡಿ ಕೊಡಲಾಯಿತು. ಆನಂತರ ಜೀವನಾಂಶದ ಕಾಯ್ದೆ, ಮಹಿಳೆ ಆಸ್ತಿ ಹಕ್ಕಿನ ಕಾಯ್ದೆ ಇತ್ಯಾದಿಗಳು ಇಲ್ಲಿ ಜಾರಿಗೆ ಬಂದವು. ಸ್ವಾತಂತ್ರ್ಯ ನಂತರ ಏನಾಯಿತು, ಭಾರತ ತನ್ನದೇ ಆದ ಜಗತ್ತಿನಲ್ಲಿ ತನ್ನದೇ ಆದ ಒಂದು ಅತಿ ದೊಡ್ಡವಾಗಿರ್ತಕ್ಕಂತಹ ಸಂವಿಧಾನವನ್ನ, ಪ್ರಜಾಸತ್ತಾತ್ಮಕವಾದ ಸಂವಿಧಾನವನ್ನ ಅಳವಡಿಸಿಕೊಂತು. ಹೀಗೆ ಅಳವಡಿಸಿಕೊಂಡ ಮೇಲೆ ಏನಾಯ್ತು, ಅದರ ಒಂದು ಪೀಠಿಕೆಯಲ್ಲಿಯೇ ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ಒಂದು ಪ್ರಸ್ತಾವನೆಯನ್ನ ಆ ಪ್ರಸ್ತಾವನೆಯಲ್ಲಿ ಅವರು ನಮೂದಿಸಿದ್ದಾರೆ. ಈ ದೇಶದಲ್ಲಿ ವಾಸ ಮಾಡತಕ್ಕಂತಹ ಎಲ್ಲಾ ನಾಗರಿಕರನ್ನ ಯಾರಿಗೂ ತಾರತಮ್ಯವನ್ನ ಮಾಡದೆ, ಜಾತಿ ವರ್ಣ ಲಿಂಗ ಭೇದವನ್ನ ಮಾಡದೆ, ಹುಟ್ಟಿದ ಸ್ಥಳ ಹೀಗೆ ಯಾವುದೇ ಭಾಷೆಯಲ್ಲಿ ಸಂಸ್ಕೃತಿಯಲ್ಲಿ ಆಚರಣೆಯಲ್ಲಿ ಯಾವುದೇ ಭೇದವನ್ನ ಮಾಡದೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂತಹ ಸ್ಥಾನಮಾನವನ್ನ ಒದಗಿಸಲಾಗ್ತಾ ಇದೆ ಅಂತೇಳಿ ಆ ಪ್ರಸ್ತಾವನೆಯಲ್ಲಿ ಹೇಳಲಾಯಿತು. ಆ ಪ್ರಸ್ತಾವನೆಯಲ್ಲಿ ಏನಿದೆ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಅದನ್ನ ಒಂದ್ಸೆಕೆಂಡ್ ಅದನ್ನ ರಿಪೀಟ್ ಆಗಿ ಓದ್ತೀನಿ ಕೇಳಿ. ಭಾರತದ ಜನಗಳಾದ ನಾವು ಭಾರತವನ್ನ ಪರಮಾಧಿಕಾರವುಳ್ಳ ಸಮಾಜವಾದಿ ಜಾತ್ಯಾತೀತ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸುತ್ತಿದ್ದೇವೆ. ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಲಭಿಸುವಂತೆಯೂ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ವಿಶ್ವಾಸ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು
ದುರುಕುಮತಿಯು ಸ್ಥಾನಮಾನ ಮತ್ತು ಅವಕಾಶಗಳ ಹಂಚಿಕೆಯಲ್ಲಿ ಸಮಾನತೆ ಇರುವಂತೆಯೂ ಮತ್ತು ವ್ಯಕ್ತಿ ಗೌರವ, ರಾಷ್ಟ್ರದ ಐಕ್ಯತೆ, ಒಗ್ಗಟ್ಟಿನ ಪ್ರತಿಪಾದನೆಗೆ ಭರವಸೆಯನ್ನು ನೀಡಿ ಸಹೋದರ ಭಾವನೆಯನ್ನು ಎಲ್ಲರಲ್ಲೂ ಬೆಳೆಸುವ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಈ ಮೂಲಕ ಸಂವಿಧಾನವನ್ನ ಅಂಗೀಕರಿಸಿ ಶಾಸನವಾಗಿ ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ. ಅಂದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿಯೇ ಹೇಳಲಾಗಿದೆ, ಭಾರತ ದೇಶದ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರತಕ್ಕಂಥ ಸಂವಿಧಾನ ನಮ್ಮದು. ಆ ಸಂವಿಧಾನದ ಪ್ರಸ್ತಾವನೆಯಲ್ಲಿಯೇ ಸ್ಪಷ್ಟವಾಗಿ ಎಲ್ಲರಿಗೂ ಹೇಳಲಾಗಿದೆ, ಈ ಸಂವಿಧಾನ ಅನ್ನುವಂಥದ್ದು ಎಲ್ಲರಿಗೂ ಸುಮಿಸಿದ್ದು ಸಂವಿಧಾನದ ಬದ್ಧವಾಗಿ ಈ ದೇಶದ ವ್ಯಾಪ್ತಿಯಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲರಿಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮುಕ್ತವಾಗಿರ್ತಕ್ಕಂತಹ ಅವಕಾಶಗಳನ್ನ ಒದಗಿಸಲಾಗಿದೆ, ಯಾರಿಗೂ ತಾರತಮ್ಯವಾದ ಒಂದು ಭಾವನೆಯನ್ನ ಹೇರಿಲ್ಲ ಅಂತ ಹೇಳಿ ಅದು ಸ್ಪಷ್ಟವಾಗಿ ತಮ್ಮ ಪ್ರಸ್ತಾವನೆಯಲ್ಲಿಯೇ ನಮ್ಮ ಸಂವಿಧಾನ ರಚನಾಕಾರರು ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಏನೆಲ್ಲ ಒಂದು ಪ್ರಸ್ತಾಪಗಳನ್ನ ಮಹಿಳೆಯರ ಪರವಾಗಿ ಮಾಡಲಾಗಿದೆ. ಇನ್ನು ಈ ಪ್ರಸ್ತಾವನೆಯ ನಂತರ ಸಂವಿಧಾನದಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿಯೇ ಅವರಿಗೆ ಇಷ್ಟು ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಮಹಿಳೆಯರಿಗೆ ಸಮಾನತೆಯನ್ನ ಒದಗಿಸಲಾಗಿದೆ ಅನ್ನೋದನ್ನ ನಾವು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಮಹಿಳೆಯರಿಗೆ ಏನಾಗಿತ್ತು, ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ತಾರತಮ್ಯದ ಒಂದು ಭಾವನೆಯನ್ನ ಬೆಳೆಸ್ತಾ ಬಿಟ್ಟಿತ್ತು. ಎಲ್ಲಾ ಕ್ಷೇತ್ರಗಳಿಗೆ ಇಂಥ ಕ್ಷೇತ್ರ ಇಲ್ಲದಂಗಿಲ್ಲ, ಎಲ್ಲದರಲ್ಲೂ ಅವರಿಗೆ ತಾರತಮ್ಯ, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಕಾನೂನಿನ ರಕ್ಷಣೆಯಲ್ಲಿ ಆಗ್ಲಿ, ಒಟ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ಒಂದಷ್ಟು ತಾರತಮ್ಯದ ಒಂದು ಭಾವನೆಯನ್ನ ಬೆಳೆಸಲಾಗಿತ್ತು. ಹಾಗಾಗಿ ಆ ತಾರತಮ್ಯವನ್ನ ನಿವಾರಿಸುವುದಕ್ಕಾಗಿನೇ ನಮ್ಮ ಸರ್ಕಾರ ಏನ್ ಮಾಡ್ತು, ಸಂವಿಧಾನದಲ್ಲಿಯೇ ಅವರಿಗೆ ಸ್ಪಷ್ಟವಾದ ರೀತಿಯಲ್ಲಿ ಸಂವಿಧಾನ ಬದ್ಧವಾಗಿನೇ ಅವರಿಗೆ ಈ ಒಂದು ಸಮಾನತೆಯನ್ನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಲಾಯಿತು. ಹಾಗಾಗಿ ಸಂವಿಧಾನದ ಅನುಚ್ಛೇದ 14ರಂತೆ ಏನ್ ಮಾಡಲಾಯಿತು, ಅವರಿಗೆ ಪುರುಷನಷ್ಟೇ ಸಮಾನವಾಗಿರ್ತಕ್ಕಂತಹ ಕಾನೂನಿನ ರಕ್ಷಣೆಯನ್ನ ನೀಡಲಾಯಿತು. ಅಂದ್ರೆ ಒಬ್ಬ ಗಂಡಸಿಗೆ ಪುರುಷನಿಗೆ ಯಾವ ಪ್ರಮಾಣದಲ್ಲಿ ಅವನಿಗೆ ಕಾನೂನಿನ ರಕ್ಷಣೆ ಸಿಗ್ತಾ ಇದೆಯೋ ಅದೇ ಪ್ರಮಾಣದಲ್ಲಿ ಅಷ್ಟೇ ಪ್ರಮಾಣದಲ್ಲಿಯೂ ಅವನಿಗೆ ಆಕೆಗೆ ಇಲ್ಲಿ ಕಾನೂನಿನ ರಕ್ಷಣೆಯನ್ನ ಒದಗಿಸಲಾಯಿತು. ಇನ್ನು ಸಂವಿಧಾನದ ಅನುಚ್ಛೇದ 15ರಂತೆ ಯಾವುದೇ ಕಾರಣಕ್ಕೂ ಲಿಂಗ ಭೇದವನ್ನ ಮಾಡುವಂತಿಲ್ಲ, ಈಗ ಹೆಣ್ಣು ಗಂಡು ಹೆಣ್ಣು ಅಂತ ಹಾಗೆ ಇಲ್ಲಿ ಲಿಂಗ ಭೇದವನ್ನ ಮಾಡುವಂತಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಾಯಿತು. ಅನುಚ್ಛೇದ 18ರಂತೆ ಏನ್ ಮಾಡ್ತಾರೆ, ಇಲ್ಲಿ ಸರ್ಕಾರಿ ಹುದ್ದೆ ಅಥವಾ ಯಾವುದೇ ಹುದ್ದೆಯಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ನೀತಿಯನ್ನ ತೋರುವಂತಿಲ್ಲ. ಅಂದ್ರೆ ಮಹಿಳೆಯರಿಗೆ ಇಲ್ಲೂ ಕೂಡ ಉದ್ಯೋಗವನ್ನ ಪಡೆಯುವಲ್ಲೂ ಕೂಡ ಒಂದು ತಾರತಮ್ಯದ ಭಾವನೆ ಇತ್ತು. ಆ ತಾರತಮ್ಯವನ್ನ ನಿವಾರಿಸುವುದಕ್ಕಾಗಿ ಸಂವಿಧಾನದ ಅನುಚ್ಛೇದ 18ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸರ್ಕಾರಿ ಹುದ್ದೆಯಲ್ಲಿ ಅಥವಾ ಬೇರೆ ಯಾವುದೇ ಹುದ್ದೆಯಲ್ಲಿ ಪುರುಷನಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದುವ ಹಕ್ಕು ಆಕೆಗೂ ಇದೆ. ಸರ್ಕಾರ ಸ್ಪಷ್ಟವಾಗಿ ಹೇಳಿದ್ದನ್ನ ನಾವಿಲ್ಲಿ ನೋಡ್ತಾ ಬರಬಹುದು. ಇನ್ನ ಅವರು ಸಂವಿಧಾನದ ಅನುಚ್ಛೇದ 21ರಲ್ಲಿ ಅವ್ರಿಗೆ ಹೇಳ್ತದೆ, ಮಹಿಳೆಯರು ಮಾನವರಾಗಿ ಘನತೆಯಿಂದ ಬದುಕುವ ಹಕ್ಕನ್ನ ಅವರಿಗೆ ನೀಡಲಾಗಿದೆ. ಸಂವಿಧಾನದ ಅನುಚ್ಛೇದ 21ರಲ್ಲಿ ಮಹಿಳೆಯರು ಪುರುಷನಿಗೆ ಸಮಾನವಾಗಿರ್ತಕ್ಕಂತಹ ಘನತೆಯನ್ನ ಹೊಂದಿ ಗೌರವದಿಂದ ಬದುಕುವಂತೆ ಅವರಿಗೂ ಅವಕಾಶವನ್ನ ಮಾಡಲಾಗಿದೆ. ಜೊತೆಗೆ ಅವರಿಗೆ ಯಾವೆಲ್ಲ ಮೂಲಭೂತವಾಗಿರ್ತಕ್ಕಂತಹ ಅಂದ್ರೆ ಗಂಡು ಮಗನಿಗೆ ಗಂಡಸಿಗೆ ಯಾವೆಲ್ಲ ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳನ್ನ ನೀಡಲಾಗಿದೆಯೋ ಆ ಎಲ್ಲಾ ಮೂಲಭೂತವಾದ ಹಕ್ಕುಗಳನ್ನ ಮಹಿಳೆಯರಿಗೂ ಕೂಡ ನೀಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಮರಿಬಾರದು. ಹಾಗೆ ಆಕೆ ಇನ್ನ ಮುಂದುವರಿದು ಸರ್ಕಾರ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ, ಅವರ ವ್ಯಕ್ತಿತ್ವದ ವಿಕಸನಕ್ಕಾಗಿ ಯಾವೆಲ್ಲ ಕಾಯ್ದೆ ಕಾನೂನುಗಳನ್ನ ಜಾರಿಗೆ ಮಾಡಲಿಕ್ಕೆ ಸಾಧ್ಯನೋ ಅವೆಲ್ಲ ಮಾಡುವಂತೆ ಇಲ್ಲಿ ಒಂದು ಪ್ರೋತ್ಸಾಹವನ್ನು ಕೂಡ ಅವರಿಗೆ ನೀಡಲಾಗಿದೆ. ಹಾಗೆ 1958ರಲ್ಲಿ ಹಿಂದೂ ಕಾನೂನಿನ ತಿದ್ದುಪಡಿಯನ್ನ ಮಾಡಿದ್ರು. 1958ರಲ್ಲಿ ಹಿಂದೂ ಕಾನೂನಿನ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಏನ್ ಮಾಡಲಾಯಿತು ಅಲ್ಲಿ ಅಂದ್ರೆ, ವಿವಾಹ ವಿಚ್ಛೇದನ, ಜೀವನಾಂಶ, ಮಕ್ಕಳ ಪೋಷಣೆ, ದತ್ತು ತೆಗೆದುಕೊಳ್ಳುವಿಕೆ, ಆಸ್ತಿಯಲ್ಲಿ ಹಕ್ಕು, ಹೀಗೆ ಹಲವಾರು ವಿಷಯಗಳಲ್ಲಿ ಮಹಿಳೆಯರಿಗೆ ಆಗಿರುವಂತಹ
ಅನ್ಯಾಯಗಳನ್ನ ಅಸಮಾನತೆಯನ್ನ ಸ್ವಲ್ಪ ಮಟ್ಟಿಗೆ ಅದನ್ನ ನಿವಾರಣೆಯನ್ನ ಮಾಡಲಾಯಿತು. ಯಾವಾಗ 1958 ಹಿಂದೂ ವಿವಾಹ ಕಾಯ್ದೆಯನ್ನ ಹಿಂದೂ ಕಾನೂನ ಅನ್ನ ತಿದ್ದುಪಡಿಯನ್ನು ಮಾಡಿ ಮತ್ತು ಅದಕ್ಕೆ ಮತ್ತೊಂದಷ್ಟು ಅಂಶಗಳನ್ನ ಸೇರಿಸುವುದರ ಮೂಲಕ ಅಸಮಾನತೆಯನ್ನ ನಿವಾರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಯಿತು. ಇನ್ನ 1961 ಏನಾಯ್ತು, ಹೆರಿಗೆ ಸೌಲಭ್ಯಗಳ ಅಧಿನಿಯಮವನ್ನ ಜಾರಿಗೆ ಮಾಡಲಾಯಿತು. ಹೆರಿಗೆ ಸಮಯದಲ್ಲಿ ಆಕೆಗೆ 6 ತಿಂಗಳ ಕಾಲ ವೇತನ ಸಹಿತವಾಗಿ ರಜೆಯನ್ನ ಪಡೆಯುವ ಹಕ್ಕನ್ನ ಒಂದು ಅವಕಾಶವನ್ನ ನೀಡಲಾಗಿದೆ. ಇನ್ನ 1976 ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಕಾಯ್ದೆಯನ್ನ ಮಾಡಲಾಯಿತು. ಅಲ್ಲೂ ಕೂಡ ವೇತನದಲ್ಲೂ ಕೂಡ ಅವರ ತಾರತಮ್ಯವಿತ್ತು, ಗಂಡು ಹೆಣ್ಣು ಅಂತೇಳಿ. 1976 ಈ ಕಾನೂನ ಜಾರಿ ಮಾಡುವುದರ ಮೂಲಕ ಈ ವೇತನದಲ್ಲೂ ಇದ್ದಂತಹ ತಾರತಮ್ಯವನ್ನ ನಿವಾರಿಸುವಂತ ಒಂದು ಕೆಲಸವನ್ನ ಮಾಡಲಾಯಿತು. ಹಾಗೂ ಇನ್ನ ಕೆಲಸಕ್ಕೆ ನೇಮಕಾತಿ, ಬಡ್ತಿ, ತರಬೇತಿ, ವರ್ಗಾವಣೆ ಈ ಎಲ್ಲಾ ವಿಚಾರಗಳಲ್ಲೂ ಸಹ ಒಂದಷ್ಟು ತಾರತಮ್ಯವಿತ್ತು. ಆ ತಾರತಮ್ಯಗಳನ್ನ ಕೂಡ ನಿವಾರಿಸುವಂತ ಒಂದು ಪ್ರಯತ್ನವನ್ನ ಆಗಲೂ ಮಾಡಲಾಯಿತು. ಇನ್ನ 1980 ಈ ವರದಕ್ಷಿಣೆ, ಮಹಿಳೆಯರ ಮೇಲೆ ನಡೆಯುವಂತಹ ಅತ್ಯಾಚಾರ ಸಂಬಂಧಿಸಿದಂತೆ ದಂಡ ಸಂಹಿತೆ, ದಂಡ ಪ್ರಕ್ರಿಯೆ ಮತ್ತು ಸಂಹಿತೆ, ಸಾಕ್ಷ್ಯ ಅಧಿನಿಯಮ, ವರದಕ್ಷಿಣೆ ನಿಷೇಧ ಕಾನೂನುಗಳಲ್ಲಿ ಇದ್ದಂತಹ ಕೆಲವೊಂದಿಷ್ಟು ದೋಷಗಳನ್ನ 1980 ಈ ಎಲ್ಲಾ ದೋಷಗಳನ್ನ ತಿದ್ದುಪಡಿಯನ್ನು ಮಾಡಿ ಮತ್ತೊಂದಷ್ಟು ಅವರ ಹೇಳಿಕೆಗಾಗಿ ಪ್ರಯತ್ನವನ್ನ ಸರ್ಕಾರಗಳು ಮಾಡ್ತಾ ಬಂದವು. ಇನ್ನು 1983 ಕೆಲವು ರಾಜ್ಯಗಳಲ್ಲಿ ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿಯಲ್ಲಿ ಮಹಿಳೆಯರಿಗೆ ಹಕ್ಕು ಇರಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಆ ಕಾಯ್ದೆಯನ್ನ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಮಹಿಳೆಯರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪುರುಷನಿಗೆ ಸಮಾನವಾಗಿರ್ತಕ್ಕಂತಹ ಪಾಲನ್ನ ಪಡೆಯುವಂತ ಒಂದು ಅವಕಾಶವನ್ನ ಅಲ್ಲೂ ಕೂಡ ಮಾಡಲಾಯಿತು ಅಂತೇಳಿ ನಾವು ಹೇಳ್ಬೋದು. ಇನ್ನ 1994 ಇದೇ ಕಾನೂನನ್ನ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಜಾರಿಗೆ ಮಾಡಲಾಯಿತು. ಹೀಗೆ ಸರ್ಕಾರದ ವಲಯದ ಶಿಕ್ಷಣ, ಉದ್ಯೋಗದಲ್ಲಿ ಅವರಿಗೆ 30% ಮೀಸಲಾತಿಯನ್ನ ಜಾರಿಗೆ ಮಾಡಲಾಗಿದೆ. ಈಗ ಶಿಕ್ಷಣದಲ್ಲಿ ಆಗ್ಲಿ, ಉದ್ಯೋಗದಲ್ಲಿ ಆಗ್ಲಿ, ಶೇಕಡ 30% ಅವರಿಗೆ ಉದ್ಯೋಗದ ಒಂದು ಮೀಸಲಾತಿಯನ್ನ, ಮಹಿಳೆಯರಿಗೆ ಮೀಸಲಾತಿಯನ್ನ ಒದಗಿಸಲಾಗಿದೆ. ಹಾಗೂ 1992 ಸಂವಿಧಾನಕ್ಕೆ 73 ಮತ್ತು 74 ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಅವರಿಗೆ ಈ ಸ್ಥಳೀಯ ಸಂಸ್ಥೆಗಳ ಆದಂತಹ ನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಶೇಕಡ 50% ಆ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಪ್ರತಿನಿಧಿತ್ವ ಸ್ಥಾನಗಳಿದವೋ ಆ ಎಲ್ಲಾ ಸ್ಥಾನಗಳಲ್ಲಿ ಶೇಕಡ 50% ಎಲ್ಲೆಲ್ಲಿ ನಗರ ಪಾಲಿಕೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಶೇಕಡ 50% ಅವರಿಗೆ ಮೀಸಲಾತಿಯನ್ನ ಒದಗಿಸಲಾಗಿದೆ. ಜೊತೆಗೆ ಸರ್ಕಾರದ ಅನೇಕವಾಗಿರ್ತಕ್ಕಂತಹ ಯೋಜನೆಗಳ ಮೂಲಕ ಅವರು ಪ್ರತ್ಯೇಕವಾದ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳಕ್ಕೂ ಕೂಡ ಅವರಿಗೆ ಅವಕಾಶವನ್ನ ಮಾಡಿದೆ. ಅಷ್ಟೇ ಅಲ್ಲ, ಅವರ ಏಳಿಗೆಗಾಗಿ, ಅವರ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ಕೂ ಕೂಡ ಅವರಿಗೆ ಮಾಡಿದೆ ಸರ್ಕಾರವು ಕೂಡ. ಆ ನಿಟ್ಟಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಕೂಡ ಇವತ್ತು ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಅಸಮಾನತೆಯ ವಿರುದ್ಧವಾಗಿ ಮಹಿಳೆಯರು ತಮ್ಮ ಕೂಗನ್ನ ಎತ್ತರಿಸುವುದರ ಮೂಲಕ ಅವು ಏನೆಲ್ಲ ಇವತ್ತು ಪಡೆದಿದ್ದಾರೋ ಅದು ಹೋರಾಟದ ಮೂಲಕವೇ ಪಡೆದಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ನ್ಯಾಯಾಂಗ ಅವರಲ್ಲಿ ಅಂದ್ರೆ ನ್ಯಾಯಾಂಗವು ಕೂಡ ಅವರ ಹೇಳಿಕೆಯಲ್ಲಿ ಹೇಗೆಲ್ಲ ತನ್ನ ಒಂದು ಪಾತ್ರವನ್ನ ನಿರ್ವಹಿಸಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಮತ್ತು ಅವರ ಸಮಸ್ಯೆಗಳಿಗೆ ಯಾವೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು, ಪರಿಹಾರಗಳನ್ನ ಹೇಗೆ ರೂಪಿಸ್ಕೋಬಹುದು, ಇಷ್ಟೆಲ್ಲ ಪರಿಹಾರಗಳನ್ನ ರೂಪಿಸಿಕೊಂಡರೂ ಕೂಡ ಸಮಸ್ಯೆಗಳು ಇವತ್ತು ಕೆಲವೊಂದು ಸಮಸ್ಯೆಗಳು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ. ಅವುಗಳಿಗೆ ನಾವು ಯಾವ ರೀತಿಯ ಪರಿಹಾರವನ್ನ
ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಂದಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ.